रूपम डिजिटल मीडिया प्राइवेट लिमिटेड वतिया इवत्तु दिक्सूची डिजिटल वन मत्तु दिक्सूची डिजिटल न्यूज ना लोकार्पणा समारंभ के आगमिसिरुव एल्ल नन्न स्नेहितरे वरदिगारे माध्यम के सेर्पट्टंत पदाधिकारी व्यवस्थापकरे आयोजकरे मत्तु एल्ल माध्यम मित्रे ಈ ಒಂದು ದಿಕ್ಸೂಚಿ ಡಿಜಿಟಲ್ 1 ಮತ್ತು ದಿಕ್ಸೂಚಿ ಡಿಜಿಟಲ್ ನ್ಯೂಸ್ ಅನ್ನುವಂತದ್ದು ಈಗಾಗಲೇ ನಾನು ಇದರ ಬಗ್ಗೆ ಮಾಹಿತಿ ತಗೊಳ್ತಾ ಇರಬೇಕು ಅಂತ ಹೇಳ್ತಿದ್ರು ಒಂದು ರಾಜ್ಯ ಮಟ್ಟದ ಮಾಧ್ಯಮವನ್ನ ಸ್ಥಳೀಯರಾಗಿ ತಾವೆಲ್ಲರೂ ರಾಜ್ಯದ ವಿವಿಧ ಭಾಗದಿಂದ ಬಂದು ಸಂಘಟಿತರಾಗಿ ಒಂದು ಹೊಸ ಪ್ರಯೋಗವನ್ನು ಮಾಡೋದಕ್ಕೆ ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದೀರಾ ನಿಮಗೆ ಅದರಲ್ಲಿ ಯಶಸ್ಸು ಸಿಗಲಿ ಅಂತ ಹೇಳಿ ನಾನು ಭಾವಿಸುತ್ತೇನೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಮಾಧ್ಯಮ ನಡೆಸೋದು ಅದು ಯಾವುದೇ ಆಗಲಿ ಅದು ಒಂದು ನಮ್ಮ ಲೋಕಲ್ ನ್ಯೂಸ್ ಚಾನೆಲ್ ಆಗಲಿ ರಾಷ್ಟ್ರ ಮಟ್ಟದ ಆಗಲಿ ರಾಜ್ಯ ಮಟ್ಟದ ಆಗಲಿ ಅದು ಸ್ಯಾಟಲೈಟ್ ದ ಆಗಲಿ ಅಥವಾ ಪ್ರಿಂಟ್ ಮೀಡಿಯಾ ಆಗಲಿ ಯಾವುದೇ ಬಹಳ ಸ್ಪರ್ಧಾತ್ಮಕವಾದಂತ ವಾತಾವರಣದಲ್ಲಿ ನಡೆಯತಾ ಇರುವಂತದ್ದು ಮಾಧ್ಯಮದ ಒಂದು ಉದ್ಯಮ ಅದರಲ್ಲಿ ಬಹಳ ಸುರಕ್ಷಿತವಾಗಿ ನೀವೆಲ್ಲರೂ ಹೆಜ್ಜೆ ಇಡಬೇಕು ಸುರಕ್ಷಿತವಾಗಲ್ಲ ವೇಗವಾಗಿ ಮುಂದೆ ಚಲಿಸಿ ಇದನ್ನ ಹೆಚ್ಚು ಗ್ರಾಹಕರಿಗೆ ತಲುಪುವ ರೀತಿಯಲ್ಲಿ ನೀವು ಹೆಜ್ಜೆನ ಇಡಬೇಕು ಆ ನಿಟ್ಟಿನಲ್ಲಿ ನೀವೆಲ್ಲರೂ ನಮ್ಮ ಕರ್ನಾಟಕದ ವಿವಿಧ ಭಾಗದಿಂದ ಬಂದು ಇದಕ್ಕೆ ಕೈ ಜೋಡಿಸಿರುವಂತದ್ದು ತುಂಬಾ ಸಂತೋಷದ ವಿಚಾರ ಅದರಲ್ಲೂ ಖುಷಿ ಆಗ್ತಿರೋದು ಅಂತ ಹೇಳಿದ್ರೆ ನಮ್ಮ ವಿನಯ್ ಮತ್ತು ಅವರ ಸ್ನೇಹಿತರು ನಾನು ನೋಡಿದಂತೆ ಕಳೆದ ಒಂದು ವರ್ಷದಿಂದ ಒಂದೆರಡು ವರ್ಷದಿಂದ ಮಂಡ್ಯದಲ್ಲಿ ಒಂದರ ಸಂಚಲನ ಮೂಡಿಸೋ ರೀತಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಎಲ್ಲಾ ರೀತಿಯಲ್ಲಿ ಒಂದು ಒಳ್ಳೆಯ ಏನು ಪ್ರಯತ್ನವನ್ನ ಮಾಡುತ್ತಾ ಇದ್ದಾರೆ ಈಗ ಮಾಧ್ಯಮದಲ್ಲಿ ಕೂಡ ಈ ಒಂದು ದಿಕ್ಸೂಚಿ ಡಿಜಿಟಲ್ ವನ್ನ ಸ್ಥಾಪನೆ ಮಾಡಿದ್ರು ಮುಖಾಂತರ ಅವರ ಜೊತೆ ಕೆಲಸ ಮಾಡಿದ್ರು ಮುಖಾಂತರ ಒಂದು ಒಳ್ಳೆಯ ಪ್ರಯೋಗವನ್ನ ಮಾಡೋದಕ್ಕೆ ಕಾಲಿಟ್ಟಿದ್ದಾರೆ ಅವರಿಗೂ ಕೂಡ ಯಶಸ್ಸಾಗಿ ಮಂಡ್ಯದಲ್ಲಿ ಮಾತ್ರ ಅಂತಲ್ಲ ರಾಜ್ಯ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಮಟ್ಟದಲ್ಲೂ ಇದಕ್ಕೆ ಯಶಸ್ಸು ಸಿಗಲಿ ಅಂತೇಳಿ ನಾನಂತೂ ಭಾವಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಈ ಒಂದು ವೇದಿಕೆಯಲ್ಲಿ ಹಿರಿಯರನ್ನ ಬೇಕಾದಂತವರು ಚಪ್ಪಾಳೆ ತಟ್ಟುವ ಮುಖಾಂತರ ಪ್ರತಿಯೊಬ್ಬರನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳ್ಕೊತಾ ಇದ್ದೀವಿ ಅಥವಾ ಇನ್ನೇ ಬೇರೆ ಸಮಸ್ಯೆಗಳೇ ಇರಬಹುದು ನಿಮ್ಮ ಒಂದು ನಿಮ್ಮ ಬೆನ್ನ ಹಿಂದೆ ನಾವಿರ್ತೀವಿ ನಾವೆಲ್ಲರೂ 140 ಜನ ವರದಿಗಾರರು ಕೂಡ ನಮ್ಮ ಜೊತೆಗೆ 140 ಜನ ವರದಿಗಾರರ ಮೇಲೆ ಇನ್ನೊಂದು ಬಲವಾದ ಕೈ ಇದೆ ಅದು ನಮ್ಮ ಸಂಪಾದಕರು ಮಹೇಶ್ವರ ಯಾಕಂದ್ರೆ ನಮ್ಮೆಲ್ಲ ಕೈಗಳನ್ನು ಬಲಪಡಿಸೋರು ಅವರು ವರದಿಗಾರರು ಇದು ಸಂಪಾದಕರು ವರದಿಗಾರರ ಕೈ ಬಲಪಡಿಸೋರು ಯಾರಿಗೂ ಪ್ರತಿಯೊಂದು ಹಂತದಲ್ಲೂ ಕೂಡ ಇಲ್ಲ ನನ್ನ ಹಿಂದೆ ಯಾರು ಇಲ್ಲ ಅಂತ ಯಾರು ಅನ್ಕೊಳ್ಳೋದು ಬೇಡ ನಾವು 140 ಜನ ಇದ್ದೀವಿ 140 ಜನ ಮನಸ್ಸು ಮಾಡಿದ್ರೆ 224 ಕ್ಷೇತ್ರನು ಕೂಡ ಏನು ಬೇಕಾದರೂ ಮಾಡಬಹುದು ಯಾವ ನಮ್ಮ ಬೇಕಾದರೂ ಪ್ರಶ್ನೆ ಅಳ್ಳಾಡಿಸಬಹುದು ಯಾವ ಪ್ರಶ್ನೆ ಆದರೂ ಆಗಬಹುದು ನಿಮ್ಮ ಹತ್ರ ಒಂದು ವಿಚಾರವನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ನನ್ನ ಜಿಲ್ಲೆಯಲ್ಲಿ ಅದರಲ್ಲೂ ನನ್ನ ತಾಲೂಕಿನಲ್ಲಿ ಆಡಳಿತದಲ್ಲಿರುವಂತ ಒಬ್ಬ ಎಂಎಲ್ಎನ ಭ್ರಷ್ಟಾಚಾರದಲ್ಲಿರೋ ಎಂಎಲ್ಎ ಅವನ ವಿರುದ್ಧವಾಗಿ ನಾನು ಇವತ್ತಿಗೂ ಕೂಡ ಹೋರಾಟ ಮಾಡ್ತಾ ಇದ್ದೀನಿ ಯಾವ ಎಂಎಲ್ಎ ಆಗಲಿ ಯಾರಾಗಲಿ ಇದುವರೆಗೂ ನನ್ನನ್ನು ಮಾತಾಡಿಸಲ್ಲ ಯಾಕೆ ನೀನು ವರದಿ ಮಾಡ್ತೀಯ ಯಾಕೆ ನೀನು ಹೋರಾಟ ಮಾಡ್ತೀಯ ಅಂತ ಯಾಕೆಂದರೆ ಅವ್ರಿಗೆ ಗೊತ್ತು ನಾನೇನು ಅಂತ ನಮ್ಮ ತಾಲೂಕಿನಲ್ಲಿ ಬಹಳ 15 ವರ್ಷಗಳಿಂದ ಕೆ ಆರ್ ಎಸ್ ಪಕ್ಕದಲ್ಲೇ ಕೆ ಆರ್ ಎಸ್ ಅಣೆಕಟ್ಟೆ ಪಕ್ಕದಲ್ಲೇ ಗಣಿಗಾರಿಕೆ ನಡೀತಾ ಇದ್ದನ್ನು ದೊಡ್ಡ ಮಟ್ಟದಲ್ಲಿ ವರದಿ ಮಾಡಿಸಿ ಅದನ್ನು ಪ್ರಧಾನಮಂತ್ರಿಗಳಿಗೆ ತಲುಪೋ ರೀತಿ ಅದನ್ನು ರಿಪೋರ್ಟ್ ರೆಡಿ ಮಾಡಿ ಕೊಟ್ಟು ಇವತ್ತು ನಿಲ್ಲಿಸಿದ್ದೀವಿ ಇಡೀ ಗಣಿಗಾರಿಕೆ 60 ಜನ ಗಣಿ ಮಾಲೀಕರು ವಿರುದ್ಧ ನಾನು ನಿಂತಿದ್ದೀನಿ ಎಲ್ಲರೂ ಕಣ್ಣು ನನ್ನ ಮೇಲಿದೆ ಬಟ್ ಇದುವರೆಗೂ ನನ್ನನ್ನು ಏನು ಮಾಡೋಕ್ಕಾಗಿಲ್ಲ ಅಂದರೆ ನಾನು ಹೇಳೋದೇನು ಅಂದರೆ
ನಮ್ಮ ವರದಿ ಎಷ್ಟು ಸ್ಟ್ರಾಂಗ್ ಆಗಿರಬೇಕು ನಾವು ಯಾವತ್ತೂ ಅವರಿಗೆ ಬಗ್ಲಿಲ್ಲ ಅಂದ್ರೆ ಅವರು ನಮ್ಮನ್ನ ಏನು ಮಾಡಲ್ಲ ನಾವೆಲ್ಲಾದರೂ ಒಂದ ಕಡೆ ಬೆಂಡ ಆದ್ರೆ ನಮ್ಮನ್ನ ಬಿಡಲ್ಲ ಅದಕ್ಕೆ ನಾನು ಹೇಳ್ತಾ ಇದೀನಿ ಪ್ರತಿಯೊಬ್ಬ ವರದಿಗಾರರ ಜೊತೆ ನಾವು ಇರ್ತೀವಿ ಪ್ರತಿಯೊಬ್ಬರಿಗೂ ಅವರದವರದೇ ಆದ ಸಾಮರ್ಥ್ಯ ಇದೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಬರೀ ನಿಂತ್ಕೊಂಡು ಯಾರೋ ಮಾತಾಡ್ತಾರೆ ಅಷ್ಟೇ ನಾನು ವರದಿಗಾರ ಅಂತ ಅವರ ಹಿನ್ನೆಲೆ ಯಾರಿಗೂ ಗೊತ್ತಿಲ್ಲ ಯಾರ ಹಿನ್ನೆಲೆ ಏನು ಅಂತಾನೆ ಗೊತ್ತಿಲ್ಲ ಆದರೆ ದಯವಿಟ್ಟು ನಮ್ಮ ದಿಕ್ಸೂಜಿ ಚಾನೆಲ್ ಬೆಳವಣಿಗೆಗೆ ಎಲ್ಲರೂ ಬಳಸಿಕೊಳ್ಳೋಣ ಪ್ರತಿಯೊಬ್ಬರು ಈ ಒಂದು ದಿಕ್ಸೂಜಿಯನ್ನು ಬೆಳೆಸೋದಕ್ಕೆ ಈ ಕುಟುಂಬವನ್ನು ಬಲಪಡಿಸೋದಕ್ಕೆ ಈ ಕುಟುಂಬದ ಕೈ ಮಹೇಶ್ ಅವರನ್ನು ಬಲಪಡಿಸೋದಕ್ಕೆ ನಾವೆಲ್ಲರೂ ಕೆಲಸ ಮಾಡೋಣ ಆದಷ್ಟು ಈ ಒಂದು ಚಾನೆಲ್ನ ಏಳಿಗೆಗೆ ಏನೇನು ಬೇಕು ಅಂತ ನೀವೇ ಈ ಚಾನೆಲ್ ಏಳಿಗೆ ಆಗಬೇಕು ಅಂದ್ರೆ ನಾವೆಲ್ಲ ಏನು ಮಾಡಬೇಕು ಅನ್ನೋದನ್ನ ನೀವುಗಳೇ ಕೂತು ಒಂದು ಡಿಸಿಷನ್ ತಗೊಂಡು ದಯವಿಟ್ಟು ಮಹೇಶ್ ಅವರ ಜೊತೆ ಚರ್ಚೆ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಚಾನೆಲ್ ಮಾಡಬೇಕು ಅಂತ ತಂದ್ರೆ ವರದಿಗಾರರಿಗೆ ಎಷ್ಟು ಭಯ ಇತ್ತು ಸಂಪಾದಕರಿಗೆ ಅದ್ರ ನೂರಷ್ಟು ಭಯ ಇರ್ತದೆ ಅದಂತೂ ಸತ್ಯವಾದ ಮಾತು ನಾವು ಯಾರಿಗೂ ಎದೆಗುದ್ದ ಅಂತ ಸೀನೇ ಇಲ್ಲ ನಮ್ಮ ಹತ್ರ ನಾವು ಯಾವಾಗ ಸಂಪಾದಕರು ಬಂದಿದ್ದೀವೋ ನಾವು ಸಹಾಯಕ್ಕೂ ಸಿದ್ಧ ಸ್ನೇಹಕ್ಕೂ ಸಿದ್ಧ ಸಮರಕ್ಕೂ ಬದ್ಧ ಸಹಾಯಕ್ಕೂ ಸಿದ್ಧ ಹಂಗಾಗಿ ನೀವು ಯಾರು ಎದ್ಕೊಳ್ಳಂತ ವ್ಯವಸ್ಥೆ ಇಲ್ಲ ಏನಕ್ಕೆ ವ್ಯವಸ್ಥೆ ಇಲ್ಲ ಅಂತ ಹೇಳ್ತೀನಿ ಕೇಳಿ ನಮ್ಮಲ್ಲಿ ಪತ್ರಿಕಾ ಮಾಧ್ಯಮ ಇದೆ ನಂದೇನೆ ಜೊತೆಗೆ ನಂದೇ ರಾಯಸೇನ ನನ್ನ ಇದೆಲ್ಲ ಮಾಡಬೇಕಾದ್ರೆ ಒಂದು ಸಂಘಟನೆ ಮಾಡ್ಕೊಳ್ಳಿ ಸರ್ ನಿಮಗೆ ಬಲಪಡಿಸ್ಬೇಕಂದ್ರೆ ಸಂಘಟನೆ ನಿಮಗೆ ಮೂಲಾಧಾರ ಅಂತ ಹೇಳಿದ್ರು ಹಂಗಾಗಿ ನಾನು ರಾಯಸೇನಾ ಸಮಿತಿ ಅಂತೇಳಿ ಒಂದು ದೊಡ್ಡ ಸಂಘಟನೆ ಮಾಡಿದ್ದೀನಿ ಈಗ ಅದಕ್ಕೆ ತಾಲೂಕು ಅಧ್ಯಕ್ಷರುಗಳು ಮಹಿಳಾಧ್ಯಕ್ಷರುಗಳು ಕಾರ್ಯದರ್ಶಿಗಳೆಲ್ಲ ಬೇಕು ಈಗ ಎಲ್ಲೆಲ್ಲ ಯಾವೆಲ್ಲೋ ಜಿಲ್ಲೆಗಳಿಂದ ಬಂದಿದ್ರಲ್ವ ಯಾರು ಇಂಟ್ರೆಸ್ಟ್ ಇದ್ದು ಮಾಡ್ತೀನಿ ಅಂತಂದವರು ನನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ತಾಲೂಕು ಅಧ್ಯಕ್ಷರುಗಳು ಮಾಡೋಣ ರಾಯಸೇನಾ ಸಮಿತಿ ಅಂತ ಬಂದದ್ದು ವಿಚಾರ ರಾಜಕೀಯದವ್ರಿಗೆ ಯಮನಾಗಿ ನಾವು ಕಾಡೋಣ ಅಂತ ಅದರ ಅರ್ಥ ಯಾರಿಗೂ ಗೊತ್ತಿಲ್ಲ ರಾಯ ಅಂದ್ರೆ ಏನು ಏನು ಅಂತ ಎಲ್ಲ ಕಲ್ಕೊಂಡ್ರೆ ರಾಯ ಅಂತಂದ್ರೆ ಓ ಇವರು ಕುರುಗೌಡ ಇವನು ಸಂಗೊಳ್ಳಿ ರಾಯಣ್ಣ ಅಂತ ಮಾಡ್ಕೊಂಡಿದ್ದಾನೆ ಇನ್ನೊಬ್ರು ರಾಯ ಅಂತಂದ್ರೆ ಈ ಗುರುರಾಯ ಸ್ವಾಮಿ ಅವರ ರಾಘವೇಂದ್ರ ಸ್ವಾಮಿ ಅನ್ಕೊಂಡವ್ರೆ ಅದಲ್ಲ ರಾಯ ಅಂತಂದ್ರೆ ರಾಜಕೀಯದ ಇದಂತವ್ರಿಗೆ ನಾವು ದುಸ್ವಪ್ನವಾಗಿ ಯಮ ಕಿಂಕರರಾಗಿ ನಿಮಗೆ ಕಾಟ ಕೊಡ್ತೀವಿ ಅಂತ ನಾನೊಂದು ಸಂದೇಶ ಆಲ್ರೆಡಿ ಕೊಟ್ಟಿದ್ದೀನಿ ಇದು ನನ್ನ ವಿಚಾರದ ಅದನ್ನು ಲೋಕಾರ್ಪಣೆ ಮಾಡೋಕ್ಕೆ ಸಿದ್ದರಾಮಯ್ಯ ಸಂಘದ ರಾಜ್ಯಾಧ್ಯಕ್ಷರು ವಿಂಕಲ್ ಪ್ರಕಾಶ್ ಅವರು ಬರ್ತಾರೆ ಇನ್ನೇನು ಬರ್ತೀನಿ ಅಂತ ಹೇಳಿದರೆ ನಮ್ಮಲ್ಲಿ ಹೆಂಗೆ ಅಂತಂದರೆ ಎಲ್ಲರನ್ನೂ ಒಟ್ಟಿಗೆ ಮಾಡಿ ಸಮಾರಂಭ ಮಾಡಲಿಕ್ಕೆ ಆಗಲ್ಲ ಇವ್ರು ಕಂಡ್ರೆ ಅವ್ರಿಗಾಗಲ್ಲ ಅವ್ರು ಕಂಡ್ರೆ ಇವ್ರಿಗಾಗಲ್ಲ ಆ ಉದ್ದೇಶಕ್ಕೆ ಒಬ್ಬೊಬ್ಬರು ಬರ್ತಾರೆ ಉದ್ಘಾಟನೆ ಬರ್ತಾರೆ ಅವರು ಸೈಲೆಂಟಾಗಿ ಹೋಗ್ತಾರೆ ಆಮೇಲೆ ನಿಮ್ಗೇನಾದ್ರೂ ತೊಂದರೆ ಇತ್ತು ಅಂತಂದರೆ ದಯವಿಟ್ಟು ನನ್ನ ಫೋನ್ ಯಾರ ಹತ್ರ ಇದೆ ಯಾರಿಗೋ ಫೋಟೋ ತೆಗೆ ಓ ಸಾರಿ ಸರ್ ಸ್ಟೇಜ್ ಮೇಲೆ ಫೋನ್ ಇಟ್ಕೊಂಡು ಹುಡುಕ್ತಿದ್ದೀನಿ ಸಾರಿ ಧನ್ಯವಾದ ಹಾಗಾಗಿ ನಿಮ್ಗೆ ಏನಾದ್ರು ಸಮಸ್ಯೆ ಇತ್ತು ಅಂತಂದ್ರೆ ವರದಿಗಾರರಿಗೆ ಯಾವ್ದಾದ್ರು ಸಮಸ್ಯೆಗಳಿದ್ದು ಈ ತರ ಮಾಡ್ಬೇಕು ಸರ್ ಹಿಂಗೆ ಮಾಡೋಣ ಅಂತಂದ್ರೆ ಇವತ್ತು ಡಿಸ್ಕಸ್ ಮಾಡೋಣ ಅಂತ ನಾನು ಎಲ್ಲರನ್ನೂ ಬರಕ್ಕೆ ಕೇಳಿದ್ದೆ ಉದ್ದೇಶ ಎಲ್ಲ ಜಿಲ್ಲೆಯಿಂದ ಬಂತು ಅಂದ್ರೆ ನನ್ನ ವರದಿಗಾರ ಮಿತ್ರರಿಗೆ ಏನಾದ್ರು ಸಮಸ್ಯೆ ಇತ್ತು ಅಂತಂದ್ರೆ ಹೇಳ್ಕೊಳ್ಳಿ ಅಂತ ಸಮಯಾಭಾವದಿಂದ ಜೊತೆಗೆ ಅವರೆಲ್ಲ ಬುಕ್ ಮಾಡಿಬಿಟ್ಟಿದ್ರು ಅಂತ ಟ್ರೈನ್ ಬುಕ್ ಮಾಡಿಬಿಟ್ಟಿದ್ರೆ ಬಸ್ಗಳಿಲ್ಲ ಸರ್ ನಾವು ಹೊರಡಬೇಕಾಗುತ್ತೆ ಅಂತ ಹೊರಟರು ಇನ್ನೊಂದು ದಿನ ಇದೇ ಥರ ಮಾಡೋಣ ಆಮೇಲೆ ನಂದೇನು ಅಂತಂದ್ರೆ ಪ್ರತಿ ಜಿಲ್ಲೆಗೆ ಒಂದೊಂದು ಸಲ ನಾನು ಭೇಟಿ ಮಾಡ್ತೀನಿ ಪ್ರತಿ ತಾಲೂಕು ಭೇಟಿ ಮಾಡ್ತೀನಿ ಭೇಟಿ ಮಾಡಿದಾಗ ಅಲ್ಲಿ ನಿಮ್ಗೆ ಏನೇನು ಸಹ ಕಷ್ಟಗಳಿತ್ತು ಇನ್ನೊಂದು ಏನಾದರೂ ವಿಚಾರಿತ್ತು ಅಂತಂದ್ರೆ ಅಲ್ಲಿ ಮಾತಾಡ್ಬೋದು ನೆಕ್ಸ್ಟ್ ಮಂತಿಂದ ನಾನು ಪುನಃ ಪ್ರತಿ ಜಿಲ್ಲೆಗಳಿಗೂ ಬರ್ತೀನಿ ಎಲ್ಲ ಕಡೆಗೆ ಬರ್ತೀನಿ ತಾಲೂಕು ಬರ್ತೀನಿ ಅಲ್ಲಿ ಡಿಸ್ಕಸ್ ಮಾಡುವ ಏನಾದ್ರು ಸಮಸ್ಯೆ ಇತ್ತು ಅಂದರೆ ಆಮೇಲೆ ರಾಯ ಸೇನಾ ಸಮಿತಿನ ಸ್ವಲ್ಪ ಬಲಪಡಿಸೋಣ ಯಾಕಂತಂದರೆ ಎಲ್ಲ ಥರ ಇದ್ದಾಗ ಮಾತ್ರ ನಾವು ಎದುರೇ ಇರೋಕ್ಕೆ ಸಾಧ್ಯ ಬರೀ ಒಂದು ಪೇಪರು ಒಂದು ಟಿ ವಿ ಇಟ್ಕೊಂಡ್ರೆ ನಮ್ಮನ್ನ ಬಗ್ಬಿಡ್ದುಬಿಡ್ತಾರೆ ನಮ್ಮ ಹತ್ರ ಎಲ್ಲನೂ ಇರಬೇಕು ಆಮೇಲೆ ಒಂದು ಪತ್ರಕರ್ತರ ಸಂಘ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನಿಂಗ್ ಆಗಿದೆ ಬೈಲ ಎಲ್ಲ ರೆಡಿಯಾಗಿದೆ ಶೀಘ್ರದಲ್ಲೇ ಮಾಡ್ತೀವಿ ನಾವೇನಿದ್ದೀವಿ 140 ಜನ ಇನ್ನು 200-250 ಜನ ಆಗ್ತಾರೆ ನಮ್ಮ ವರದಿಗಾರರು ಅವರೆಲ್ಲ ಸೇರಿಸಿ ಒಂದು ಪತ್ರಕರ್ತರ ಸಂಘ ಅಂತ ಮಾಡ್ಕೊಳ್ಳೋಣ ಅಲ್ಲಿ ನಮ್ಮೇನಾರ ಪತ್ರಕರ್ತರುಗಳು ಆಕಸ್ಮಿಕವಾಗಿ ಮಾಡೋವಂಥದ್ದಲ್ಲಿ 10 ಲಕ್ಷ ಬರೋ ಥರ ಒಂದು ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ ಅಂತ ಗೌರ್ಮೆಂಟ್ ಅವ್ರು ಆಶ್ವಾಸನೆ ಕೊಟ್ಟಿದ್ದಾರೆ ನಮಗೆ ಮಾಡ್ಕೊಡ್ತೀನಿ ಅಂತ ಖಂಡಿತವಾಗಿ ಹೇಳಿದ್ದಾರೆ ಈ ಥರ ಎಲ್ಲ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ಮಾಡೋಣ ಅದೇನು ಒಂದು ಸಂಘಟನೆ ಇದ್ದಾಗ ಮಾತ್ರ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಹೊರತು ಒಬ್ಬಂಟಿಗ್ನಾಗೆ ನಾನೇನು ಮಾಡೋಕ್ಕಾಗಲ್ಲ ಈಗ ಈ ಚಾನಲ್ ನಿಂತಿದೆ ಅಂತಂದರೆ ನಿಮ್ಗಳ ಮೇಲೇ ನೀವಲ್ಲಿ ನ್ಯೂಸ್ ಕಳಿಸುತ್ತೆ ನನ್ನ ಚಾನಲ್ ಮೂವ್ ಆಗೋದು ಈಗ ನಾನಲ್ಲಿ ಎಡಿಟ್ ಇಟ್ಕೋಬೋದು
ನಾನು ಸ್ಟುಡಿಯೋ ಇಟ್ಕೋಬಹುದು ನಾನು ಚಾನೆಲ್ ರನ್ ಮಾಡಬಹುದು ಬಟ್ ನೀವುಗಳು ಅಲ್ಲಿ ಏನು ಕಳಿಸಿದ್ರೇನೆ ಅದು ನ್ಯೂಸ್ ಚಾನೆಲ್ ಅಂತೇನೆ ಹಾಗಾಗಿ ಸಾಧ್ಯ ಆಗ್ತದೆ ಹಾಗಾಗಿ ನಿಮಗೆಲ್ಲ ಉತ್ಪೂರ್ವಕ ಧನ್ಯವಾದಗಳು ಎಲ್ಲಾ ಕಡೆಯಿಂದ ನ್ಯೂಸ್ ಗಳು ಕಳಿಸಿದ್ರ ಏನಾದರೂ ಸಮಯ ಅಭಾವದಿಂದ ಕಳಿಸಿಲ್ಲ ಏನಾದರೂ ಆಗಿತ್ತು ಅಂತಂದ್ರೆ ದಯವಿಟ್ಟು ಕ್ಷಮೆ ಕೋರ್ತೀನಿ ತಮ್ಮಲ್ಲಿ ಏನಾದರೂ ಸಮಯ ಅಭಾವದಲ್ಲಿ ಆಗಿಲ್ಲದೆ ಇರಬಹುದು ಒಂದೊಂದು ದಿನ ರಜೆ ಇರ್ತದೆ ವರಮಹಾಲಕ್ಷ್ಮಿ ನೆನ್ನೆ ಮಾಡಿರಕಾಗಿಲ್ಲ ಈ ತರ ಇರ್ತದೆ ಆ ಸಂದರ್ಭದಲ್ಲಿ ಏನಾದರೂ ಯಾರು ಮನಸ್ಸಿಗೆ ಗಾಸಿ ಮಾಡ್ಕೋಬೇಡಿ ನೋಟ್ ಮಾಡ್ಕೋಬೇಡಿ ನಾನಂತೂ ಪ್ರಾಮಾಣಿಕವಾಗಿ ಪ್ರತಿಯೊಬ್ಬರ ನ್ಯೂಸ್ ಅನ್ನುವೆ ಟೆಲಿಕಾಸ್ಟ್ ಮಾಡ್ತಿದ್ದೀನಿ ಕಷ್ಟನೋ ಸುಖನ ನನಗೆ ಎಷ್ಟೇ ಸಮಸ್ಯೆ ಆದರೂ ಆಮೇಲೆ ಈ ಮಾಧ್ಯಮ ಅನ್ನೋದು ವಾಣಿಜ್ಯವಲ್ಲ ಕಮರ್ಷಿಯಲೈಸ್ ಅಲ್ಲ ಇದು ಕಳಕಳ ಮಾಧ್ಯಮ ಇದುವರೆಗೂ ನಾನು ಒಂದು 30 40 ಲಕ್ಷ ಮಾಧ್ಯಮದಿಂದ ಕಳ್ಕೊಂಡಿದ್ದೀನಿ ಅದು ಹೇಳ್ಕೊಳ್ಳೋಕೆ ನನಗೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಯಾಕಂತಂದ್ರೆ ಮಾಧ್ಯಮ ಅಂದರೆ ದುಡ್ಡು ಬರಲ್ಲ ಈಗ ನೀವೇ ವರದಿಗಾರ ಹೇಳಿ ಯಾರು ಎಷ್ಟು ಅಡ್ವರ್ಟೈಸ್ಮೆಂಟ್ ಇಟ್ಕೋದ್ರೆ ಯಾರು ಎಷ್ಟು ದುಡ್ಡು ಕೊಟ್ಟಿದ್ರೆ ಹೇಳಿ ಕೊಡ್ಲಿಕ್ಕಾಗಿರಲ್ಲವಾ ಹಾಗಾಗಿ ಮಾಧ್ಯಮ ನಡೆಸೋಕ್ಕೆ ನಿಮ್ಮ ಸಹಕಾರವನ್ನು ಮುಂದಿನ ದಿನಗಳ ಅಗತ್ಯ ಯಾಕಂದರೆ ಕೆ ಸಿ ಎಲ್ಗೆ ಕಟ್ಟಬೇಕು ಅಂದ್ರೆ 190,000 ರೂಪಾಯಿ ಪ್ರತಿ ತಿಂಗಳು ಕಟ್ಟಬೇಕು ಹಾಗಂದ್ರೆ ರಾಜ್ಯಾದ್ಯಂತ ಪ್ರಸಾರ ಮಾಡೋಕ್ಕೆ ಬರೀ ಮಂಡ್ಯದಲ್ಲಿ ರನ್ ಮಾಡ್ತೀನಿ ಅಂತಂದರೆ ಮಿನಿಮಮ್ 40,000 ಬೇಕಾಗುತ್ತೆ 40,000 ಬರೀ ಮಂಡ್ಯ ಜಿಲ್ಲೆ ನಾನು ಕೆ ಸಿ ಎಲ್ ಥ್ರೂ ಔಟ್ ಕರ್ನಾಟಕ ರನ್ ಮಾಡಬೇಕು ಅಂತ ಆಲ್ರೆಡಿ ಎಲ್ಲ ಮಾತಾಗಿದೆ ನೆಕ್ಸ್ಟ್ ಇನ್ನೊಂದು ವಾರ 10 ದಿನದಲ್ಲೇ ಥ್ರೂ ಔಟ್ ಸ್ಟೇಟು ರನ್ ಮಾಡ್ತೀನಿ ಕೆ ಸಿ ಎಲ್ ಒಂದರಲ್ಲಿ ಫಸ್ಟು ಯಾಕಂದರೆ ಅದು 190,000 ರೂಪಾಯಿ ಬರೀ ಕೆ ಸಿ ಎಲ್ಗೆ ಕಟ್ಟಬೇಕು ಅದು 22 ಜಿಲ್ಲೆಗಳಲ್ಲಿ ಪ್ರಸಾರ ಆಗುತ್ತೆ ಆ ನಂತರ ಆ ತಾಲೂಕು ಯಾರೇ ನಮ್ಮ ವರದಿಗಾರ ಅವರೇ ಆ ತಾಲೂಕನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಲ್ಲಿ ಅವ್ರ ಕನೆಕ್ಷನ್ ಕೇಬಲ್ ಜಾಸ್ತಿ ಇದೆ ಅಲ್ಲಿ ನಾನು ಅಪ್ ಮಾಡಿಸ್ಕೊಡ್ತೀನಿ ಆ ಥರ ಮಾಡ್ಬೋದು ಸುಮ್ಮನೆ ಈಗ ಆತ್ವೆ ಕೊಟ್ಟರೆ ಆತ್ವೆಗೆ 6.5 ಲಕ್ಷ ಇದೆ ಇವತ್ತು ಡೆನ್ಗೆ 9.5 ಲಕ್ಷ ಇದೆ ಅಷ್ಟೆಲ್ಲ ಕಟ್ಟಿ ಈಗ ಯಾಕಂದರೆ ನಾನು ಒಬ್ಬ ಮೊದಲೇ ಹೇಳ್ದಂಗೆ ಒಬ್ಬ ರೈತನ ಮಗ ಹಾಗಾಗಿ ಅಷ್ಟೊಂದು ನಾವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಈಗ ಚಾನಲ್ ಮಾಡಿದ್ದೀವಿ ಎಡಿಟ್ರ್ ಇದ್ದಾರೆ ಕ್ಯಾಮ್ರಾಮನ್ ಇದ್ದಾರೆ ಅವರೆಲ್ಲ ನಾವು ಮೇಂಟೈನ್ ಮಾಡೋದು ಕಷ್ಟ ಐತೆ ಹಾಗಾಗಿ ನಿಮ್ಮ ತಾಲೂಕಲ್ಲಿ ಯಾವುದು ಜಾಸ್ತಿ ಇದೆ ಈಗ ಆತ್ವೆ ಇದೆ ಈ ಬೆಳಗಾವಿ ಸೈಡ್ ಬಂದರೆ BRDS ಐತೆ ಆತ್ವೆ ಇದೆ ಜಿಯೋ ಇದೆ ಒಂದೊಂದು ಕಡೆ ಒಂದೊಂದು ಬೇರೆ ಕಡೆ ಎಲ್ಲ ನೆಕ್ಸ್ಟ್ ಅಂತಿದೆ ಆ ಥರ ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕಲ್ಲಿ ಯಾವುದು ರನ್ನಿಂಗ್ ಇದೆ ಅದನ್ನು ಅಪ್ ಮಾಡಿಸುವ ಅಪ್ ಮಾಡಿಸ್ಕೊಡುವ ಮುಂದಿನ ಹಂತಗಳಲ್ಲಿ ಆ ಥರ ಮಾಡುವ ಕೆ ಎಸ್ ಎಲ್ ಒಂದು ಥ್ರೋ ಸ್ಟೇಟು ರನ್ ಮಾಡ್ತೀನಿ ಅದನ್ನು ಮಾತಾಗಿದೆ ಅವ್ರು ಹೇಳಿದ್ರೆ ಟೆಸ್ಟಿಂಗ್ ಸಿಗ್ನಲ್ ಎಲ್ಲ ಈ ಒಂದು 15 ದಿನ ಟೆಸ್ಟಿಂಗ್ ಸಿಗ್ನಲ್ ಅಂತ ರನ್ ಆಗುತ್ತೆ ಮಂಡ್ಯದಲ್ಲಿ ಕೆ ಎಸ್ ಎಲ್ಲು ಆತ್ವೆ NXT GTPL ಅಂತಿದೆ ಅದರಲ್ಲಿ ಅಷ್ಟರಲ್ಲಿ ರನ್ ಮಾಡ್ತೀವಿ ಮಂಡ್ಯ ಜಿಲ್ಲೆನ ಫಸ್ಟು ಸ್ಟಾರ್ಟಿಂಗು ಮೊದಲು ಅಂತಂದರೆ ಆಮೇಲೆ ಒಂದು 15 ದಿನ ಆದಮೇಲೆ ಟೆಸ್ಟಿಂಗ್ ಸಿಗೋದು ಮುಗಿದ ಮೇಲೆ ನಾನು ಏನು ಮಾಡ್ತೀನಿ ಕೆ ಎಸ್ ಎಲ್ನ ಥ್ರೂ ಔಟ್ ಕರ್ನಾಟಕ ರನ್ ಮಾಡ್ಸೋಕ್ಕೆ ಎಲ್ಲ ಅಪ್ರೂವಲ್ ಸಿಕ್ಕಿದೆ ಆಮೇಲೆ ನಿಮ್ಗೆ ಏನಾದರೂ ಲೆಟ್ರು ಅದು ಇದು ಬೇಕು ಅಂತ ಸುಮಾರು ಜನ ಕೇಳಿದ್ರು ಹೌದು ಈಗೇನಾಗಿದೆ ಅಂತಂದರೆ ಈ ಯೂಟ್ಯೂಬು ಈ ಫೇಸ್ಬುಕ್ಕು ಅವಳಿಗಾಗಿ ಮಾಧ್ಯಮಕ್ಕೆ ಬೆಲೆ ಇಲ್ಲದಂಗೆ ಹೋಗಿದೆ ಅದಕ್ಕೆ ನಾನು ಫಸ್ಟು ಲೀಗಲಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ತುಂಬ ಲೇಟ್ ಆಗುತ್ತೆ ಲೀಗಲ್ ಮಾಡೋದಕ್ಕೆ ಅಷ್ಟು ಸುಲಭ ಅಲ್ಲ ಒಂದೊಂದು ನನಗೆ ಡೆಲ್ಲಿಯಿಂದ ಲೆಟ್ರು ಬರಬೇಕಾದ್ರೆ 2 ತಿಂಗಳು 3 ತಿಂಗಳು ಕಾದಿದ್ದೀನಿ ಆಮೇಲೆ ಜಸ್ಟ್ ನಂದು ಡೈಮಂಡ್ ಸುದ್ದಿ ಅಂತ ಪತ್ರಿಕೆನ ರಿಜಿಸ್ಟರ್ ಮಾಡಿ 1 ವರ್ಷ ಆಗೈತೆ ಇನ್ನೂ RNA ನಂಬರ್ ಕೊಟ್ಟಿಲ್ಲ ಅವರು ಕೊಡಲ್ಲ ಅದಿರೋದೇ ಹಿಂಗೆ ಕಾನೂನು ರೀತಿ ನಾನು ಮಾಡ್ಕೊಂಡೋಗ್ಬೇಕು ಫಸ್ಟು TC ಅಂತ ಕೊಡ್ತಾರೆ ಟೆಂಪ್ರರಿ ಕೊಟ್ಟಿರ್ತಾರೆ ಆ ಟೆಂಪ್ರರಿ ರನ್ ಆಗಿ ನೆಕ್ಸ್ಟ್ ನಮಗೆ RNA ಬರೋದಕ್ಕೆ 1 ವರ್ಷನೇ ಹಿಡಿಬೋದು 2 ವರ್ಷನೇ ಹಿಡಿಬೋದು ಈ ಥರ ಎಲ್ಲ ಸಮಸ್ಯೆಗಳಿದೆ ಹೇಳ್ಬೋದು ಸರ್ ಮಾಡಿಬಿಡಿ ಸರ್ ರನ್ ಮಾಡಿಬಿಡಿ ಸರ್ ಅಂತಂದ್ಬೋದು ಬಟ್ ಅಂತಂದ್ರೆ ನಮಗೆ ಅಲ್ಲಿ ಅಪ್ರೂವಲ್ ಬರ್ತಾನೆ ಏನು ಮಾಡೋಕ್ಕಾಗಲ್ಲ ಯಾಕಂತಂದ್ರೆ ಈಗ ನನಗೆ ರೂಪಂ ಡಿಜಿಟಲ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಗೌರ್ಮೆಂಟಿಂದ UN ನಂಬರ್ ಕೊಟ್ಟಿದ್ದಾರೆ GST ಆಗಿದೆ CAN ಆಗಿದೆ ಎಲ್ಲ ಪ್ರತಿಯೊಂದು ಆಗಿದೆ ಪುನಃ ನಾವು ಈಗ ಕೇಬಲ್ನ ರನ್ ಮಾಡಿದ್ಮೇಲೆ ಇಲ್ಲಿ GST ತಗೊಂಡೋಗಿ ನಾನು ಡೆಲ್ಲಿಗೆ ಕೊಟ್ಟರೆ ಅಲ್ಲಿಂದ ನನಗೆ ಅಪ್ರೂವಲ್ ಬರ್ತದೆ ಅವಾಗ ನಮ್ಮದು ಮಾಧ್ಯಮ ಒಂದು ಲೀಗಲ್ ಆದಂಗೆ ಇದೆಲ್ಲ ಪ್ರೊಸೀಜರ್ ಈಗ ಎಲ್ಲರಿಗೂ ಇದೇನು ಗೊತ್ತಿಲ್ಲ ಏನು ಮಾಧ್ಯಮ ಅಂದರೆ ಒಂದು ಯೂಟ್ಯೂಬ್ ಚಾನಲ್ ಮಾಡೋ ಒಂದು ಎಡಿಟ್ ಮಾಡೋ ಪ್ಲೇ ಮಾಡು ಇದು ಮಾಧ್ಯಮ ಅಲ್ಲ ಅದು ಮಾಧ್ಯಮ ಅನ್ಸ್ಕೊಳ್ಳಲ್ಲ ಅದು ಚಾನಲ್ ಅದೊಂದು ಯೂಟ್ಯೂಬ್ ಚಾನಲ್ ಯಾರು ಬೇಕಾದ್ರೆ ಮಾಡ್ಕೋರು ಒಂದು ಸಣ್ಣ ಮಗನ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಅರ್ನ್ ಮಾಡ್ತದೆ ಮಾಧ್ಯಮನೇ ಬೇರೆ ಯೂಟ್ಯೂಬ್ ಚಾನಲ್ಲೇ ಬೇರೆ ಇದಕ್ಕಿರೋ ಡಿಫ್ರೆನ್ಸ್ ಎರಡೇ ಚಾನಲ್ಗೆ ಮಾಧ್ಯಮ ಅಂತಂದ್ರೆ ಏನು ಅಂತಂದರೆ ಒಂದು ಸ್ಯಾಟಲೈಟ್ ರೇಟ್ಸ್ ಅಂತ ಬರುತ್ತೆ ಸ್ಯಾಟಲೈಟ್ ಅಂದರೆ ಈ TV9 ಪಬ್ಲಿಕ್ TV ಅವೆಲ್ಲ ಬರ್ತಾವಲ್ಲ ಅವೆಲ್ಲ ಸ್ಯಾಟಲೈಟ್ ರೇಟ್ ಅದನ್ನು ನಮ್ಮಂಥವ್ರು ಮಾಡೋಕೆ ಸಾಧ್ಯ ಇಲ್ಲ ತುಂಬ ಕ್ಲಿಷ್ಟವಾದದಂಗಂದರೆ ಹಣ ಬೇಕು ತುಂಬ ಹಣ ಬೇಕು ದೊಡ್ಡ ದೊಡ್ಡ ರಾಜಕೀಯ ತಲೆಗಳಿದ್ರೆ ಮಾತ್ರ ಅದನ್ನು ನಡೆಸೋಕೆ ಸಾಧ್ಯ ಯಾರು ಸಣ್ಣ ಪುಟ್ಟವರದನ್ನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಈ ಕೇಬಲ್ ಚಾನಲ್ ಅಂತೇನಿದೆ ಎರಡನೇದು ಅದನ್ನು ನಮ್ಮಂಥವ್ರು ಮಾಡ್ಬೋದು ಮಧ್ಯಮದವ್ರು ಮಾಡ್ಬೋದು ನಿಮ್ಮಂಥವ್ರ ಸಹಕಾರ ಪತ್ರಕರ್ತ ನಿಮ್ಮಂಥ ಪತ್ರಕರ್ತರುಗಳು ಇವರ ಎಡಿಟರ್ ಏನಿದ್ದಾರೆ ನಿಮ್ಗಳ ಸಹಕಾರದಿಂದ ಬೇಕಾದ್ರೆ ಅದನ್ನು ನಾನು ಕೇಬಲ್ ಮಾತ್ರ ರನ್ ಮಾಡ್ತೀನಿ ಅಂದರೆ ಅವಾಗಿಂದ ಹೇಳಿದ್ದೀನಿ ನನಗೆ ಈಗ ಲೀಗಲಾಗಿ ಸಿಕ್ಕಿದೆ ಲೀಗಲ್ ಸಿಕ್ಕಿದ ಮೇಲೆ ರನ್ ಮಾಡಿ 1 ತಿಂಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ನಿಮ್ಮ ತಾಲೂಕು ಎಲ್ಲಿದೆ ಶ್ರೀನಿವಾಸಪುರ ನಿಮಗೆ ನೆಕ್ಸ್ಟ್ ಇದೆಯಾ ಮಾಡಿ ಅಲ್ಲಿ ನಾನು ಮಾಡಿಸ್ಕೊಡ್ತೀನಿ ಈ ಥರ ನಿಮ್ಮ ಕೇಬಲ್ ಆಪ್ರೇಟರ್ ಜೊತೆ ಮಾತಾಡಿ ಅವ್ರ ನಂಬರ್ ಕೊಡಿ ನಾನು ಅಲ್ಲಿ ಬರೋಕ್ಕೆ ಥರ ಮಾಡೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ ಇಷ್ಟು ಹೊತ್ತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ